41 ವಾರ್ಡ್ನಿಂದ ದಾವಣಗೆರೆ ಮಹಾನಗರ ಪಾಲಿಕೆಯಲ್ಲಿ ಪಬ್ಲಿಕ್ ಒಪಿನಿಯನ್ ಇದೆ ಲೋಕಸಭೆ ಚುನಾವಣೆ ಹಾಗೂ ಮಹಾನಗರ ಪಾಲಿಕೆ ಚುನಾವಣೆ ಬಗ್ಗೆ ಅವರಿಂದ ಕೇಳೋಣ. ಮೇಡಮ್ ನಮಸ್ಕಾರ. ಮೇಡಮ್, ಈ ಲೋಕಸಭೆ ಚುನಾವಣೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ? ಈ ಲೋಕಸಭೆ ಚುನಾವಣೆಯಲ್ಲಿ ಬರಬೇಕು, ಅವರೇ ನಮಗೆ ಚುನಾವಣೆಯಲ್ಲಿ ಎಲ್ಲ ಗೆದ್ಬಿಟ್ಟು ಹೋದ ಸರಿ ಎಲ್ಲ ಅವ್ರು ತುಂಬ ಅಭಿವೃದ್ಧಿ ಕೆಲಸಗಳನ್ನು ಈ ಸರಿನ ಅವರೇ ಗೆದ್ಬಿಟ್ಟು ಎಂಪಿ ಎಲೆಕ್ಷನ್ ಎಲ್ಲಾದರೂ ಗೆದ್ದು ಕೆಲಸ ಮಾಡಲಿ. ಅವ್ರು ಸೋತಿದ್ದಕ್ಕೆ ತುಂಬ ಬೇಜಾರಾಗಿದೆ, ನಿಮಗೆಲ್ಲ ಅವರೇ ಗೆಲ್ಲಬೇಕು ಅಂತ ನಿಮ್ಮ ಆಸೆ. ಹಾಗೂ ಮುಂದಿನ ಪ್ರೈಮ್ ಮಿನಿಸ್ಟರ್ ಯಾರು ನೋಡ್ಬೇಕು ಅನ್ಕೊಂಡಿದ್ದೆ? ರಾಹುಲ್ ಗಾಂಧಿ ಅವರನ್ನ ಪ್ರೈಮ್ ಮಿನಿಸ್ಟರ್ ನೋಡ್ಬೇಕು ನೋಡ್ಬೇಕು. ಈ ಮಹಾನಗರ ಪಾಲಿಕೆಯಲ್ಲಿ ಸಂಬಂಧಪಟ್ಟಂತಹ ಶೈಲಾ ನಾಗರಾಜ್ ಅವರು ಈ ವಾರ್ಡಿನಲ್ಲಿ ಅಭಿವೃದ್ಧಿ ಹೇಗೆ ಮಾಡಿಸಿದ್ದಾರೆ? ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಭಿವೃದ್ಧಿ. ಮೊದಲೆಲ್ಲ ತುಂಬ ಗುಡ್ಲು ಗುಡಿಸ್ತೆಲ್ಲ ಇದ್ವು, ಈ ಸರಿ ಎಲ್ಲ ಮನೆ ಎಲ್ಲ ಗ್ರ್ಯಾಂಡ್ ಮಾಡಿಸಿ ತುಂಬ ಚೆನ್ನಾಗಿ ಮನೆಗಳೆಲ್ಲ ಏರಿಯಾ ತುಂಬ ಡೆವಲಪ್ ಆಗಿದೆ. ಆಮೇಲೆ ಇಲ್ಲೆಲ್ಲ ಜನಗಳಿಗೆ ಅವರೇ ಹೋಗ್ಬಿಟ್ಟು ಸ್ವತಃ ಅವರು ಬರೋಲ್ಲ, ಅವರೇ ಹೋಗ್ಬಿಟ್ಟು ಅವ್ರ ಮನೇಲಿ ಏನು ಪ್ರಾಬ್ಲಮ್ ಏನು ಅಂತ ಒಂದು ಫೋನ್ ಮಾಡಿದರೆ ಸಾಕು, ವಿಚಾರಿಸ್ತಾರೆ, ತುಂಬ ಹೆಲ್ಪ್ ಮಾಡ್ತಾರೆ ಜನಗಳಿಗೆ. ಅಭಿವೃದ್ಧಿ ಕೆಲಸ ತುಂಬ ಚೆನ್ನಾಗಾಗಿದೆ, ಒಳಚರಂಡಿ ವಿದ್ಯುತ್ ಎಲ್ಲ ತುಂಬ ಚೆನ್ನಾಗಿದೆ. ಮುಂದಿನ ಮಹಾನಗರಪಾಲಿಕೆಯಿಂದ ಮಹಾನಗರಪಾಲಿಕೆಯಲ್ಲಿ ಅವರೇ ಬರಬೇಕು ಅಂತ ನಮ್ಮೆಲ್ಲ. ನೀವೇನು ಹೇಳ್ತಾ ಇದ್ದೀರಿ? ಯಾರು ಬರ್ಬೇಕು? ಶೈಲಾ ಮಹಾನಗರ ಪಾಲಿಕೆಗೆ ಆಯ್ತು, ಎಂಪಿ ಎಲೆಕ್ಷನ್ಗೆ ಯಾರು ಬರ್ಬೇಕು? ಮಲ್ಲಿಕಾರ್ಜುನ ಅವರು, ರಾಹುಲ್ ಗಾಂಧಿ. ಮಲ್ಲಿಕಾರ್ಜುನ್ ಅವರು ಅಥವಾ ಮಲ್ಲಣ್ಣ ಅವರು ಅಥವಾ ರಾಹುಲ್ ಗಾಂಧಿ ಅವರು, ಇವರು ಮೂರು ಮಂದಿ ಬರಬೇಕು. ಇಲ್ಲಿ ಟಿಕೆಟ್ ಕೊಡೋದು ಒಬ್ಬರಿಗೆ ಕೊಡ್ತಾರಮ್ಮ? ಕಡೆ ಅವ್ರ ಇಲ್ಲಿ ನಮ್ಮ ಏರಿಯಾದಾಗ ಮಲ್ಲಿಕಾರ್ಜುನ್ ಅವರಾಗಲಿ ಅಥವಾ ಮಲ್ಲಣ್ಣ ಅವರಾಗಿರ್ಲಿ ಇಲ್ಲಿಂದ ಆಯ್ಕೆ ಆಗಬೇಕು, ಮೇಲೆ ಆದರೆ ರಾಹುಲ್ ಗಾಂಧಿ ಆಗಬೇಕು ಅಂತ ಹೇಳ್ತಾರೆ. ಮೇಡಮ್, ಶೈಲಾ ಅವ್ರ ಬಗ್ಗೆ ನೀವೇನು ಹೇಳ್ತೀರಿ? ಅವ್ರು ಏನು ಕೇಳಿದ್ರು ಅವ್ರು ಸಹಕರಿಸ್ತಾರೆ, ನಮಗೆ ಏನು ಎಂತ ಅಂತಂದು ಕೇಳ್ತಾರೆ. ಏನಾದ್ರು ಕಷ್ಟ ಆಗಲಿ ಏನಾದ್ರು ಇದಾಗಲಿ ಅವರು ಕಷ್ಟ ಅಂತ ಹೇಳಿದಡಿಗೆ ಗಾಡು ಹೋಗಿ ಸ್ಪಂದಿಸೋದು. ಮತ್ತು ಯಾರೇ ಇಂಥ ಟೈಮ್ನಾಗ ಫೋನ್ ಮಾಡಿದ್ದಾರೆ ಏನಾದ್ರು ಕಷ್ಟ ಆಗಿತ್ತು ಬರ್ರಿ ಅಂದರೆ ಗಾಡು ಅಲ್ಲಿಗೆ ಹೋಗಿ ಅವ್ರ ಪ್ರಾಬ್ಲಮ್ ಎಲ್ಲ ಬಗೆಹರಿಸ್ತಾರೆ. ಮತ್ತು ಒಂದು ಲೈಟಿಂಗ್ಸ್ ಆಗಲಿ ಏನಾದ್ರು ಆಗಲಿ ಅವರು ಗಾಡ ಇದು ಮುಗಿಸ್ತಾರೆ. ಸರ್, ಈ ವಾರ್ಡಿಂದ ತಾವು ಯುವಕರಾದಂಥವರು, ಮುಂದಿನ ಲೋಕಸಭೆ ಚುನಾವಣೆ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್? ಸರ್, ಲೋಕಸಭಾ ಚುನಾವಣೆ ಅಭಿಪ್ರಾಯ ಏನಂದರೆ ದಾವಣಗೆರೆ ಡಿಸ್ಟಿಕಲ್ಲಿ ಇಂಪ್ರೂವ್ಮೆಂಟ್ ಆಗಬೇಕಂದ್ರೆ SS ಮಲ್ಲಣ್ಣ ಅವರು ಆಕಾಂಕ್ಷೆ ಆಗಿ ಅವ್ರ ಕೈಗೆ ಟಿಕೆಟ್ ಕೊಡ್ಬೇಕಂತ ಕೇಳ್ಕೊತಾ ಇದ್ವಿ. ಅವರು ಒಳ್ಳೆ ಅಭಿವೃದ್ಧಿ ಮಾಡಿದ್ದಾರೆ, ಬಾಗ್ ಚರಂಡಿ ಆಗಲಿ, ಮನೆ ಗ್ರ್ಯಾಂಡ್ಗಳಾಗಲಿ, PCC ರೋಡ್ ಆಗಲಿ, ನೀರಿನ ವರ್ಕ್ ಆಗಲಿ, ಯಾವುದೇ ಕಾರ್ಯಕ್ರಮಕ್ಕಾಗಲಿ ಎಲ್ಲದಕ್ಕೂ ಸ್ಪಂದಿಸಿದ್ದಾರೆ. ಅವರು ಒಳ್ಳೆ ವ್ಯಕ್ತಿ ಹಾಗೂ ದಾವಣಗೆರೆ ಎಲ್ಲ ಕಡೆಗೂ ಇಂಪ್ರೂವ್ಮೆಂಟ್ ಮಾಡ್ಕೊಂತ ಬರ್ತಾ ಇದ್ದಾರೆ. ಅವರು ಒಳ್ಳೆ ಪಕ್ಷದಿಂದ ಬಂದಂಥವರು, ನಮಗೂ ಕಾಂಗ್ರೆಸ್ ಪಕ್ಷನ ನಾವು ಎಂದೂ ಕೈ ಬಿಡೋದಿಲ್ಲ. ಥ್ಯಾಂಕ್ ಯು. MP ಯಾರು ನೋಡ್ಬೇಕು ಅನ್ಕೊಂಡಿದ್ದೀನಿ? ಸರ್, ನಮಗೆ MP ಬಡವರು ಪಕ್ಷದ ರಾಹುಲ್ ಗಾಂಧಿ ಆಗಿ ಬರಬೇಕಂತ ನಾವು ಕೇಳ್ಕೊತಾ ಇದ್ದೀವಿ. ಮಹಾನಗರ ಪಾಲಿಕೆಯಲ್ಲಿ ಶೈಲಾ ನಾಗರಾಜ್ ಮೇಡಮ್? ಸರ್, ಮಹಾನಗರ ಪಾಲಿಕೆಯಲ್ಲಿ 41ನೇ ವಾರ್ಡಿನ ಶೈಲಾ ನಾಗರಾಜ್ ಅವರು ಬಸ್ ಸೌಲಭ್ಯ, ಮನೆಗಳು, ಆಸ್ಪತ್ರೆ, ಮತ್ತು ರೋಡು, ಬಾಗ್ ಚರಂಡಿ, ಸ್ಕೂಲಿನ ವರ್ಕು, ಕುಡಿಯೋ ನೀರಿನ ವ್ಯವಸ್ಥೆ ಎಲ್ಲನೂ ಅನುಕೂಲ ಮಾಡಿಕೊಟ್ಟಿದ್ದಾರೆ ಸರ್. ಬಡವರು ಪಕ್ಕರಿಗೆಲ್ಲ ಸ್ಪಂದಿಸ್ತಾರೆ, ಫೋನ್ ಮಾಡಿದ ತಕ್ಷಣವೇ ಅವ್ರ ಮನೆಗಳಿಗೆ ಹೋಗಿ ಎಲ್ಲ ವಿಸಿಟ್ ಮಾಡಿ ಅವ್ರ ಕಷ್ಟ ಸುಖಗಳನ್ನೆಲ್ಲ ಅವರು ಕೇಳಿಬಿಟ್ಟು ಅವರಿಗೆ ಎಲ್ಲ ಅನುಕೂಲ ರೀತಿಯಲ್ಲಿ ಮಾಡಿಕೊಡ್ತಾ ಇದ್ದಾರೆ ಸರ್. ಒಳ್ಳೆ ವ್ಯಕ್ತಿ ಅವರು, ಮುಂದಿನ ಸಾರಿ 41ನೇ ವಾರ್ಡಿದ್ದಲ್ಲಿ ಅವರೇ ಆಯ್ಕೆ ಆಗಿ ಬರಬೇಕಂತ ನಾವೆಲ್ಲ ಕೇಳ್ಕೊಳ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್. ಹೇಳ್ತಾ ಏನೋ ಹೇಳ್ತಾ ಇದ್ರಲ್ಲ, ಮಲ್ಲಣ್ಣರು ಬರ್ಬೇಕಾ? ಈ ವಾರ್ಡಿಂದ ನಗರ ಅವರು ಬಿಟ್ಟು ಬ್ಯಾರೇದವ್ರಿಗೆ ಟಿಕೆಟ್ ಸಿಕ್ಕ್ರೆ ಇಲ್ಲ ಸರ್, ಬರ್ಲೇಬೇಕು. ಅಲ್ಲಮ್ಮ, ಅವ್ರು ಬರ್ತಾರೆ ಬಿಡಿ, ಇಲ್ಲಂತಲ್ಲ, ಟಿಕೆಟ್ ಅವ್ರು ಬಿಟ್ಟು ಬೇರೆದವ್ರಿಗೆ ಕೊಟ್ರೆ ಸಾಧ್ಯನೇ ಇಲ್ಲ ಸರ್, ಬರ್ಲೇಬೇಕು. ಮೇಡಮ್ ಹೇಳಿ, ಲೋಕಸಭೆ ಬಗ್ಗೆ ಇಲ್ಲಿ ಮಲ್ಲಣ್ಣ ಅವರ ಅಥವಾ ಮಲ್ಲಿಕಾರ್ಜುನ್ ಈ ವಾರ್ಡಿನಲ್ಲಿ ಶೈಲಾ ನಾಗರಾಜ್ ಅವರಿದ್ದಾರೆ, ಅವ್ರ ಕೆಲಸ ಕಾರ್ಯಗಳನ್ನು ಹೇಗಾಗಿದೆ? ಚೆನ್ನಾಗಿ ಮಾಡಿದ್ದಾರೆ, ರೋಡು, ಚರಂಡಿ ಆಯಿತು, ನೀರಿನ ಬಗ್ಗೆ ಆಯಿತು, ಕರೆಂಟಿಂದು ಆಯಿತು, ಎಲ್ಲರ ಪತ್ರದ ಆಯಿತು, ಎಲ್ಲ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ. ಎಲ್ಲರ ಕಷ್ಟ ಆಯ್ತಂದರೆ ಅವರು ಎಷ್ಟೊತ್ತಲ್ಲ ಫೋನ್ ಮಾಡಿದ್ರು ಹೋಗಿ ಅಟೆಂಡ್ ಮಾಡಿ ಕೆಲಸನೆಲ್ಲ ಮಾಡಿಕೊಟ್ಟು ಬರ್ತಾರೆ. ಮುಂದಿನ ರಾಹುಲ್ ಗಾಂಧಿ ಅವರು ಬೇಕಾ, ನರೇಂದ್ರ ಮೋದಿಜಿ ಅವರು ಬೇಕಾ? ರಾಹುಲ್ ಗಾಂಧಿ ಅವರು ಬೇಕಾ? ಥ್ಯಾಂಕ್ ಯು. ಈ ವಾರ್ಡಿನ ಹಿರಿಯರಾದಂಥವರು,
ಈ ವಾರ್ಡಿನ ಮುಖಂಡರು ಹಿರಿಯರಾದಂಥವರು, ಇಲ್ಲಿನ ಲೋಕಸಭೆ ಚುನಾವಣೆ ಬಗ್ಗೆ ನಿಮ್ಮ ಅಭಿಪ್ರಾಯ? ಹೆಚ್ಚು ಲೋಕಸಭೆ ಚುನಾವಣೆ ಬಗ್ಗೆ ಮಾತಾಡ್ತಾ ಇದ್ದೇನೆ. ಸ್ಥಳೀಯವಾಗಿ ದಾವಣಗೆರೆ ಜಿಲ್ಲೆ ಮಲ್ಲಣ್ಣ ಅವರು ಸೂಕ್ತ, ಯಾಕಂದರೆ ಈ ಎರಡು ಬಾರಿ ಮೂರು ಬಾರಿ ಸೋತಿದ್ದಾರೆ. ಜನ ಅವ್ರ ಬಗ್ಗೆ ಹೆಚ್ಚು ಒಲವಿದೆ. ಯಾವುದೇ ಕಾರಣದಿಂದ ಅವರು ಯಾವುದೇ ಅಲೆಯಲ್ಲಿ ಅವರಿಗೆ ಅನ್ಯಾಯ ಆಗಿದೆ ಈ ದಾವಣಗೆರೆಯಲ್ಲಿ. ನಾನು ಹಾಗಾಗಿ ಮಲ್ಲಣ್ಣ ಅವ್ರನ್ನ ನಾನು ಬೆಂಬಲಿಸ್ತಾ ಇದ್ದೀನಿ. ಯುವ ನಾಯಕರು ಇದ್ದಾರೆ, ಸ್ಪಂದಿಸ್ತಾರೆ. ಯಾರೇ ಹೋದರೂ ಕೂಡ ನಾವು ಸ್ಥಳೀಯರಾಗಿದ್ದಾರೆ. ಈ ಹಿಂದಿನ ಎಲ್ಲ ಸಂದರ್ಭಗಳಲ್ಲಿ ಕೂಡ ನಾವು ಈ ನಾಡಿಗೆ, ಈ ಜನರಿಗೆ, ಈ ಭಾಗದ ಜನರಿಗೆಲ್ಲ ಗೌರವಿಸಿದ್ದಾರೆ. ಹೆಚ್ಚು ನಾವು ಮಲ್ಲಣ್ಣವ್ರ ಬಗ್ಗೆ ನಾವು ಒಲವಿದೆ. ನಾವು ಮಲ್ಲಣ್ಣನ ಗೆಲ್ಲಿಸ್ಬೇಕನ್ನೋದು ನಿರ್ಧಾರ ಮಾಡಿದ್ದೀನಿ. ನಾವು ಯಾವುದೇ ಪಕ್ಷಾತೀತವಾಗಿ ಮಾತಾಡ್ತೀನಿ, ಬೇರೆ ಕೇಂದ್ರದ ಬಗ್ಗೆ ನಾನು ಹೆಚ್ಚು ಮಾತಾಡೋದಿಲ್ಲ, ಯಾಕಂದ್ರೆ ನನಗೆ ಲೋಕಲ್ ಬಗ್ಗೆ ಅಭಿಮಾನ ಇದೆ. ಸರ್ ಸರ್ ಸರ್, ಲೋಕಲ್ ಬಗ್ಗೆ ಹೇಳಿದ್ರಿ, ಮಲ್ಲಣ್ಣವ್ರ ಅಥವಾ ಮಲ್ಲಿಕಾರ್ಜುನವ್ರು ಬೇಕು? ನಾವು ನಿಮ್ಮ ಮಾತು ಒಪ್ಕೊಂತೀನಿ. ಮೇಲೆ ರಾಹುಲ್ ಗಾಂಧಿ ಅವರು ಬೇಕಾ, ನರೇಂದ್ರ ಮೋದಿ ಅವರು? ನಾನು ಅದೇ ಹೇಳ್ತೀನಲ್ಲ, ನಾನು ಲೋಕಲ್ ಬಗ್ಗೆ ಮಾತಾಡ್ತೀನಿ ಅಷ್ಟೇ. ನನಗೆ ಬೇಕಾಗಿರೋದು ಮಲ್ಲಣ್ಣ, ಅದಕ್ಕೆ ಬೇಕಾಗಿದೆ, ಯಾಕಂದ್ರೆ ಅವ್ರಿಗೆ ಅನ್ಯಾಯ ಆಗಿದೆ. ಅವ್ರು ಬೇಕಂತಾರೆ, ನಾನು ನಿರ್ಧಾರವಾಗಿ ನಾನು ಸ್ವಾಯಿತು ಹೇಳಲಿಕ್ಕೆ ಇಷ್ಟಪಡ. ಓಕೆ, ಮಹಾನಗರ ಪಾಲಿಕೆ ಚುನಾವಣೆ ಬಂದ ಮಹಾನಗರ ಪಾಲಿಕೆ ಬಂದಾಗ ನಮ್ಮ ಮಹಾನಗರ ಪಾಲಿಕೆ ಬಂದಿಲ್ಲ. ಎಸ್ ಎಸ್ ಮಲ್ಲಣ್ಣಗೆ ಜೈ, ಎಸ್ ಎಸ್ ಮಲ್ಲಣ್ಣಗೆ ಜೈ, ರಾಹುಲ್ ಗಾಂಧಿಗೆ ಜೈ, ರಾಹುಲ್ ಗಾಂಧಿಗೆ ಜೈ. ವೀಕ್ಷಕರೇ, ಇಷ್ಟೊತ್ತು 41 ನಂಬರ್ ವಾರ್ಡಿಂದ ಪಬ್ಲಿಕ್ ಒಪಿನಿಯನ್ ಸಿಕ್ತು. ಆ ಪಬ್ಲಿಕ್ ಒಪಿನಿಯನ್ನಲ್ಲಿ ರಾಹುಲ್ ಗಾಂಧಿ ಕಾಂಗ್ರೆಸ್ ಪಕ್ಷ ವತಿಯಿಂದ ಯಾವ ಟೈಪ್ ಮುಂದಿನ ದಿನಗಳಲ್ಲಿ ಬಹುಮತ ಆಗುತ್ತೆ ನೋಡೋದು. ಅವಶ್ಯಕ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಗ್ರಾಮೀಣ ಟಿವಿ ಚಾನಲ್, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಲೈಕ್ ಮಾಡಿ. ಮತ್ತೆ ಬೇರೆ ಎಲ್ಲ ಓಲ್ಡ್ ಗ್ರಾಮೀಣ ಟಿವಿ ಕ್ಯಾಮ್ರಾಮನ್ ಮುಕ್ತಾಯ ಜೊತೆ ದಾದಾಪೀರ್, 41 ನಂಬರ್ ವಾರ್ಡಿಂದ ಪಬ್ಲಿಕ್ ಒಪಿನಿಯನ್.